ನ್ಯೂಸ್ 8 ಗೆ ಸ್ವಾಗತ. ನಾನು ಶ್ರುತಿರಾಜ್. ಕೆಂಪೇಗೌಡ ದಿನಾಚರಣೆ ಎಂದು ಕೂಡ ಒಕ್ಕಲೆಗ ದಿಗ್ಗಜರ ವಾಕ್ ಸಮರ ನಡೆದಿದೆ. ಅದರ ವೇದಿಕೆಯಲ್ಲೇ ಬಹಿರಂಗವಾಗಿ ಇಬ್ರು ಕೂಡ ಪರಸ್ಪರ ಮಾತಿನ ಚಕಮಕಿಯಲ್ಲೇ ಉತ್ತರವನ್ನ ಟಾಂಟನ ಕೊಡುವಂತ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಕೂಡ ಡಿಕೆ ಶಿವಕುಮಾರ್ ಹಾಗೆ ಅಶ್ವಥ್ ನಾರಾಯಣ ಅವರ ಮಾತಿನ ಚಕಮಕಿ ಮುಂದುವರಿತು. ರಾಮನಗರಕ್ಕೂ ಅಶ್ವಥ್ ನಾರಾಯಣ ಅವರಿಗೂ ಏನು ಸಂಬಂಧ ಅಂತ ಹೇಳಿ ಈ ಹಿಂದೆ ಡಿಕೆ ಶಿ ಅವರು ಪ್ರಶ್ನೆ ಮಾಡಿದ್ರು. ಅಶ್ವಥ್ ನಾರಾಯಣ ಅವರು ರಾಮನಗರದ ಉಸ್ತುವಾರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು. 2022 ರಲ್ಲಿ ಪ್ರಶ್ನೆ ಮಾಡಿದ್ರು. सो डीकेशि के जून 24 ರಂದು ತಿರುಗೇಟನ್ನ ಕೊಟ್ಟಿದ್ರು ಅಶ್ವಥ್ ನಾರಾಯಣ ಅವರು. ನಿನಗೂ ಬೆಂಗಳೂರಿಗೂ ಏನಪ್ಪ ಸಂಬಂಧ ಶಿವಕುಮಾರ್ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ ಅಶ್ವಥ್ ನಾರಾಯಣ ಅವರು. ಸೋ ಅಶ್ವಥ್ ನಾರಾಯಣ ಅವರ ಇರುವಂತ ವೇದಿಕೆಯಲ್ಲೇ ಡಿಕೆ ಶಿವಕುಮಾರ್ ಅವರು ಇವತ್ತು ತಿರುಗೇಟನ್ನ ಕೊಟ್ಟಿದ್ದಾರೆ. ಇವತ್ತು ಸರಿಯಾಗಿ ತಿರುಗೇಟನ್ನ ಕೊಡೋದರ ಮುಖಾಂತರ ನಾನು ಇಲ್ಲಿಯೇ ಹುಟ್ಟಿ ಬೆಳೆದವನು ಅನ್ನೋ ರೀತಿಯಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಭಾಷಣದ ನಂತರ ಕೆಳಗೆ ಬಂದ್ರೂ ಕೂಡ ಮತ್ತೆ ಅದೇ ರೀತಿಯ ಟಾಂಟ್ ಕೊಟ್ಟಿದ್ದಾರೆ. ನಾನು 6ನೇ ವಯಸ್ಸಿಗೆ ಬೆಂಗಳೂರಿಗೆ ಬಂದೆ, ನಾನು ಇಲ್ಲೇ ಓದಿದ್ದು, 6ನೇ ಕ್ಲಾಸ್ ಇಂದ ನನ್ನ ಪೂರ್ತಿ ಕಂಪ್ಲೀಟ್ ಆಗಿ ಎಜುಕೇಶನ್ ಮುಗಿಸಿದ್ದೆ ಇಲ್ಲಿ, ನನಗೆ ಸಂಬಂಧ ಇಲ್ಲ ಅಂತೀಯಲ್ಲ ನೀನು ಅಂತ ಹೇಳಿ ಒಂದ ರೀತಿ ಮಾರ್ಮಿಕವಾಗಿ ಟಾಂಟ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅದು, ಮತ್ತೆ ವೇದಿಕೆಯಿಂದ ಕೆಳಗಡೆ ಹೋದ ಮೇಲೂ ಕೂಡ ಮತ್ತೆ ಅಶ್ವಥ್ ನಾರಾಯಣ ಅವರಿಗೆ ತಿರುಗೇಟ ಅನ್ನು ಕೊಡುವಂತ ಕೆಲಸ ಮಾಡಿದ್ರು. ಒಟ್ಟಿನಲ್ಲಿ ಇವರಿಬ್ಬರ ನಡುವೆ ಸಂಬಂಧ ಸಮರ ಇದೆಯಲ್ಲ, ಮುಗಿಯುವಂತ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ, ಅದು ಮುಂದುವರೆಕೊಂಡು ಹೋಗತಲೇ ಇದೆ. ಹಾಗಾದ್ರೆ ಇವರಿಬ್ಬರ ನಡುವಿನ ಈ ಮಾತಿನ ಚಕಮಕಿ, ಈ ಸಂಬಂಧದ ವಿಚಾರ ಎಲ್ಲಿಂದ ಶುರುವಾಯಿತು, ಹಾಗಾದ್ರೆ ಈಗ ಎಲ್ಲಿಗೆ ಬಂದು ನಿಂತಿದೆ, ಬನ್ನಿ ನೋಡ್ತಾ ಹೋಗೋಣ. ನೋಡ್ರಿ, ರಾಮನಗರಕ್ಕೂ ಅಶ್ವಥ್ ನಾರಾಯಣಗೂ ಏನ್ ಸಂಬಂಧ? ಇನ್ನ ಕುಮಾರಸ್ವಾಮಿ ಜಿಲ್ಲೆ ಮಾಡಿ ಒಂದಷ್ಟು ಬಿಲ್ಡಿಂಗ್ ಆರ ಕಟ್ಟವರೆ ಅಂತ ಹೇಳಿದ್ರೆ ಅರ್ಥ ಇದೆ. ರಾಮನಗರದಲ್ಲಿ ಒಂದಷ್ಟು ಬಿಲ್ಡಿಂಗು ಹೆಡ್ ಕ್ವಾರ್ಟರ್ಸ್ ಕಟ್ಟವರೆ ಕುಮಾರಸ್ವಾಮಿ. ಪೊಲಿಟಿಕಲಿ ವಾಟ್ ಎವರ್ ಮೇ ಬಿ ದಿ ಡಿಫ್ರೆನ್ಸ್, ಅದು ಬಿಟ್ರೆ ಇವರಿಗೂ ಬಿಜೆಪಿಗೆ ಏನ್ ಮಾಡಿದಾರೋ, ಏನ್ ಮಾಡಿದಾರೋ ಅಂತ ಹೇಳ್ತಾ ಇದ್ದಾರೆ. ಏನಾದ್ರು ಒಂದು ಮಾಡಿದಾರಾ ಹೇಳಿ ಓಲಿ, ಏನ್ ಮಾಡಿದಾರೆ ಅಭಿವೃದ್ಧಿ? ಓಲಿ, ಸತ್ತವ್ರಿಗೆ ಏನಾದ್ರು ದುಡ್ಡು ಕೊಟ್ಟಿದಾರಾ? ಯಾರಿಗಾದ್ರು ಇದಾಗಿದೆಯಾ? ಯಾರಿಗೂ ಏನಿಲ್ಲ, ಒಂದ್ ರೂಪಾಯಿ ಪರಿಹಾರ ಕೊಡಲಿಲ್ಲ, ಏನು ಮಾಡಿಲ್ಲ. ಒಂದಿನ ಸೌಜನ್ಯಕ್ಕೆ ನಮ್ಮ ಹತ್ರ ಒಂದು ವಿಚಾರನೂ ಮಾತಾಡಿಲ್ಲ. ನಮ್ಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಏನ್ ಮಾಡಿದ್ರು, ಏನ್ ತಂದ್ರು ಅಂತ ಏನಾದ್ರು ಪಟ್ಟಿ ಇದ್ರೆ ದಯವಿಟ್ಟು ಜನರ ಮುಂದೆ ಬಿಡುಗಡೆ ಮಾಡ್ಬಿಡ್ಲಿ. ಬಹಳ ಸರ್, ನಾನು ರಾಮನಗರದಲ್ಲಿ ಹೋಗಿ ಕೆಲಸ ಮಾಡ್ತಿರ್ಬೇಕ್ರೆ ಕೇಳಿದ್ರು, ನಿನಗೂ ರಾಮನಗರಕ್ಕೆ ಏನ್ ಸಂಬಂಧ ಅಂತ ಕೇಳಿದ್ರು. ಇವ್ರಿಗೆ ಕೇಳಬೇಕಾಗತ್ತೆ ಈಗ, ನಿನಗೂ ಬೆಂಗಳೂರಿಗೆ ಏನಪ್ಪ ಸಂಬಂಧ? ಸಚಿವರು ಆದ್ರೆ ಬೆಂಗಳೂರಿಗೂ ನಿನಗೇನ್ ಸಂಬಂಧ? ಏನಪ್ಪ, ನಾನು ರಾಮನಗರಕ್ಕೆ ನನ್ನ ಪೂರ್ವಿಕರು, ನನ್ನ ಹೆಸರಲ್ಲಿ ಇನಿಷಿಯಲ್ ಇದೆ, ನನಗಾರ ರೈಟ್ ಇದೆ, ಅವ್ರಿಗೇನು ಇಲ್ಲ. ನನಗೆ ಎಲ್ಲ ಕಡೆಗೂ ರೈಟ್ ಇದೆ, ಅವ್ರಿಗಿಲ್ಲ. ಶಿವಕುಮಾರ್ ಬಗ್ಗೆ ಏನು ವರ್ಣನೆ ಮಾಡಬೇಕಾಗಿಲ್ಲ, ಹಾಗಾಗಿ ಏನು ಬಯಸಂಗಿಲ್ಲ. ಕಿರುಕುಳ, ದ್ವೇಷದ ರಾಜಕಾರಣ ಈ ಮನುಷ್ಯ, ದ್ವೇಷದ ರಾಜಕಾರಣ ಬಿಟ್ಟರೆ ದ್ವೇಷ, ಅಸೂಯೆ. ಶಿವಕುಮಾರ್ ಅಂದ್ರೆ ದ್ವೇಷ, ಶಿವಕುಮಾರ್ ಅಂದ್ರೆ ಅಸೂಯೆ. ಬೆಂಗಳೂರಿಗಿರುವಂತ ಸಂಬಂಧ, ಎಷ್ಟು ಎಕರೆ ಜಮೀನು ಬೆಂಗಳೂರಲ್ಲಿ ಇತ್ತು ಅನ್ನೋದನ್ನ ನಿಜಲಿಂಗಪ್ಪನವ್ರ ಮನೆಗೆ ಡಿಕೆ ಶಿವಕುಮಾರ್ ಕೆಂಪೇಗೌಡ ಮಾಲೀಕ ಆಗಿದ್ದ ಅನ್ನೋದಾದ್ರೆ ಇತಿಹಾಸನ ತಾವು ಹೋಗ್ಬೇಕು ಅಂತೇಳಿ 6ನೇ ವಯಸ್ಸಿಗೆ ಬಂದು ನಾನು MPS ಅಲ್ಲಿ ಓದ್ತಿದ್ದವನು, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ರಾಜಾಜಿನಗರದಲ್ಲಿ. 6ನೇ ವಯಸ್ಸಿಗೆ ರಾಜಾಜಿನಗರದಲ್ಲಿ ವಿದ್ಯಾಭ್ಯಾಸ ಮಾಡಿ ಕೊನೆಗೆ ಓದ್ದವನು. ನೀವು ಹೇಳಿದ ತಪ್ಪಲ್ಲ ಪಾಪ, ಹಿಸ್ಟ್ರಿ ಗೊತ್ತಿಲ್ಲ ಅಷ್ಟೇ, ನನಗೂ ಬೆಂಗಳೂರಿಗೂ ಇರುವಂತ ಹಿಸ್ಟ್ರಿ ಗೊತ್ತಿಲ್ಲ. ಸೊ ಇರ್ಲಿ, ಅದೆಲ್ಲ ರಾಜಕಾರಣದಲ್ಲಿ ಇದ್ದಿದ್ದೆ, ಬಟ್ ಅದು ನಂದೇ ಆದಂತ ಒಂದು ಹಿಸ್ಟ್ರಿ ಇದೆ ಬೆಂಗಳೂರು ನಗರಕ್ಕೆ. ಬಟ್ ಪ್ಯಾಷನ್ ಇವತ್ತು ಬೆಂಗಳೂರು ನಗರದ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇನೆ. ನನ್ನ ಫ್ರೆಂಡ್ ಹೇಳ್ದೆ, ಇನ್ ಯಾರು ಹೇಳಕ್ ಸಾಧ್ಯ? ನಾನು ಪಾಪ ಗೊತ್ತಿಲ್ಲದ ಚರಿತ್ರೆ ಗೊತ್ತಿಲ್ಲದವ್ರಿಗೆ ಚರಿತ್ರೆ ಸೃಷ್ಟಿ ಮಾಡಕ್ ಆಗಲ್ಲ. ಸೊ ಹಿಸ್ಟ್ರಿ ಗೊತ್ತಾಗಬೇಕಲ್ಲ. ನಾನು ಇಲ್ಲಿ ನನಗೂ ಬೆಂಗಳೂರು ಬೆಂಗಳೂರು ನಗರಕ್ಕೆ ಈಗ 6ನೇ ಕ್ಲಾಸ್ ಅಲ್ಲಿ ಬಂದು NPS ಸ್ಕೂಲ್ ಅಲ್ಲಿ ಓದಿದೀನಿ ಅಂತಾರೆ, ಸುಮ್ನೆ ಬಂದು ನನ್ನ ತಂದಿಲ್ಲಿ ಬಿಟ್ಬಿಡ್ತಿದ್ರ ಪಾಪ? ಇದು ಕೆಲವು ಸಂದರ್ಭದಲ್ಲಿ ಗೊತ್ತಿಲ್ಲದವ್ರು ನೆನಪು ಮಾಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ನಾನು ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಮೂಲ ಕಾರಣ ಏನು, ನನಗೂ ರಾಮನಗರಕ್ಕೆ ಏನು ಅಂತ ಕೇಳಿದ್ರು. ಸೊ ರಾಮನಗರದಲ್ಲಿ ಇವತ್ತು ಯಾವ ಹಿಂದಿನ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರವು ಕೊಡ್ಲಿಕ್ಕಾಗದಂತ ಕೊಡುಗೆಗಳನ್ನ ಇವತ್ತು ನಮ್ಮ ಸರ್ಕಾರದಲ್ಲಿ ನಾವು ಕೊಟ್ಟಿದ್ದೀವಿ. ಇವತ್ತು ಇಡೀ ರಾಮನಗರದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ, ಮೆಡಿಕಲ್ ಕಾಲೇಜ್, ಬೆಂಗಳೂರು ಯೂನಿವರ್ಸಿಟಿ, ರಾಮನಗರ ಇಂಜಿನಿಯರಿಂಗ್ ಕಾಲೇಜ್, IIT ಮಾದರಿಯಲ್ಲಿ ಅಭಿವೃದ್ಧಿ,
जल जीवन मिशन इवत्तु नीरिगागि हाहाकार इवत्तु गंगेयन्न मने मनेगे कोंडोय्यदंत सरकार नावु नम्म कोडिगेगळु 2500 केरे 2500 केरे अभिवृद्धियन्न माडिदीवि 500 केरेय ओत्तुवरियन्न तेरवुगोळिसिदीवि ಮತ್ತು ಕೆಂಪಾಪುರದಲ್ಲಿ ಘೋಷಣೆಯರು ಆದರೆ ಕೆಲಸ ಮಾಡಿ ಸ್ವಾಧೀನವನ್ನು ಪಡೆದು ವೀರಭೂಮಿ ಅಭಿವೃದ್ಧಿಯನ್ನು ಮಾಡಿದವರು ನಾವು ಈ ರೀತಿ ಯಾವ ಕ್ಷೇತ್ರದಲ್ಲಿ ತೊಳಿ ಇವತ್ತಿಗೂ ಇತಿಹಾಸದಲ್ಲಿ ಯಾವಾಗಲೂ ಸ್ಮರಿಸಿಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಿದ್ವಿ ಅದು ನನ್ನ ಪೂರ್ವಿಕರು ಜನ್ಮಭೂಮಿ ನನ್ನ ಹೆಸರು ಕೆಂಪೇಗೌಡ ಹುಟ್ಟಸು ನನ್ನ ಹೆಸರು ಕೆಂಪೇಗೌಡ ಹಾಗಾಗಿ ಇದೆಲ್ಲ ಸಾಧನೆಯನ್ನ ನಾನು ಮೊದಲನೆಯ ಬಾರಿನೇ ಸಚಿವನಾಗಿ ಉಪ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರೋದು ಇನ್ನ ಅನುಭವ ಆದ್ರೆ ಇನ್ನ ಎಷ್ಟು ಕೆಲಸ ಮಾಡ್ತಿದೆ ಅಂತ ಯೋಚನೆ ಮಾಡಿ ಆರೋಗ್ಯ ಸಿಗುತ್ತೆ ಗುಣಮಟ್ಟದ ಆರೋಗ್ಯ ಸಿಗುತ್ತೆ ಸರ್ಕಾರದ ಸೇವೆಗಳನ್ನು ಎದುರು ನೋಡಬಹುದು ಗುಣಮಟ್ಟದ ಶಿಕ್ಷಣ ಸೌಲತ್ತು ಸೌಲಭ್ಯ ಕಸವಿಲ್ಲವಾರಿ ಕುಡಿಯೋ ನೀರು ಕೊಟ್ಟು ಮಾತಾಡಲಿ ಬಡವರಿಗೆ ಮನೆ ಬದುಕಕ್ಕೆ ನಗರ ಮಾಡಿಕೊಡ್ಲಿ ನಾಡಪ್ರಭು ಕೆಂಪೇಗೌಡರು ಮಾಡಿದ್ರಲ್ಲಿ 5% ಈ ಸರ್ಕಾರ ಮಾಡಲಿ ಸಾಕು 5-10% ನಾನು ಕೇಳೋದು ನಾಡ ಕೆಂಪೇಗೌಡ ದಿನಾಚರಣೆಯ ಆಚರಣೆ ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಪರಸ್ಪರ ಒಕ್ಕಲಿಗ ನಾಯಕರು ಸೋ ಪ್ರಬಲ ನಾಯಕರು ಒಬ್ಬೊಬ್ಬರು ಒಂದೊಂದು ಪಕ್ಷದಲ್ಲಿ ಬಹಳ ಮುಂಚೂಣಿಯಲ್ಲಿರುವಂತಹವರು ಸೋ ಒಂದು ಕಡೆ ವಾಕ್ಸಮರ ಅದಾದ ಮೇಲೆ ಮಧ್ಯ ಒಕ್ಕಲಿಗ ಸಮುದಾಯದ ಬಹಳ ಸ್ವಾಮೀಜಿ ಆಗಿರುವಂತಹ ನಿರ್ಮಲಾನಂದನಾಥ ಶ್ರೀಗಳ ಜೊತೆಯಲ್ಲಿ ಸೋ ಮಧ್ಯದಲ್ಲಿ ಕೂತಿದ್ದಾರೆ ಆ ಕಡೆ ಈ ಕಡೆ ಅಶ್ವಥ್ ನಾರಾಯಣರು ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಸೋ ಮೂರು ಜನ ಕೂಡ ಪರಸ್ಪರ ಮಾತುಕತೆಯನ್ನು ನಡೆಸ್ತಾ ಇರುವಂತಹ ಚಿತ್ರಣವನ್ನು ಕೂಡ ತಾವು ಗಮನಿಸ್ತಾ ಇದ್ರಿ ಅಟ್ ಟೈಮ್ನಲ್ಲಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ ಒಂದು ಕಡೆ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ರು ಕೂಡ ಒಂದು ರೀತಿ ಬದ್ಧ ವೈರಿಗಳ ರೀತಿಯಲ್ಲಿ ವಾಗ್ಪ್ರಹಾರವನ್ನು ನಡೆಸೋದು ಒಂದು ಕಡೆ ಅದನ್ನ ಹೊರತುಪಡಿಸಿ ಮತ್ತೊಂದು ಕಡೆಗೆ ಈ ಒಕ್ಕಲಿಗ ಸಮುದಾಯ ಅಥವಾ ಒಕ್ಕಲಿಗರ ವಿಚಾರ ಅಂತ ಬಂದಾಗ ಸೊ ಇಬ್ರು ಕೂಡ ನಾವು ಒಂದೇ ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಕೆಂಪೇಗೌಡ ದಿನಾಚರಣೆ ಆಚರಣೆ ಹಿನ್ನೆಲೆಯಲ್ಲಿ ಸೊ ಇಬ್ರು ಕೂಡ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವರ ಮಧ್ಯ ಕೂತಿದ್ದಾರೆ ಇಬ್ರು ಕೂಡ ಮೂವರು ಕೂಡ ಮಾತನ್ನ ಅಲ್ಲಿ ಮುಂದುವರಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಿದ್ದೀವಿ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಚ್ಚಿದಾನಂದ ಪಟೇಲ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪಟೇಲ್ ರೇ ಒಂದು ಕಡೆ ಡಿ ಕೆ ಶಿವಕುಮಾರ್ ಹಾಗೆ ಅಶ್ವಥ್ ನಾರಾಯಣ್ ಅವರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಅನ್ನೋದ್ರ ಜೊತೆಗೆ ಇಬ್ರು ಕೂಡ ಒಬ್ರನ್ ಕಂಡ್ರೊಬ್ರು ಆಗೋದೇ ಇಲ್ವೇನೋ ಹಾವು ಮುಂಗಿಸಿ ಅಂತ ಯಾವಾಗ್ಲೂ ಕೂಡ ಕಿತ್ತಾಡ್ತಾರೆ ಇವತ್ತು ವೇದಿಕೆ ಕೂಡ ಅದೇ ವಾಕ್ಪ್ರಹಾರಕ್ಕೆ ಸಾಕ್ಷಿ ಆಯ್ತಾ ಅಂತ ಖಂಡಿತವಾಗಿಯೂ ಶ್ರುತಿ ರಾಜ್ ಯಾಕಂತ ಹೇಳಿದ್ರೆ ಒಕ್ಕಲಿಗ ನಾಯಕರ ಸಾರಥ್ಯಕ್ಕಾಗಿ ಅಬ್ಬರಿಸಿ ಬೊಬ್ಬಿರುತ್ತಿದ್ದಂಥ ಇಬ್ಬರು ನಾಯಕರ ಮುಸುಕಿನ ಮತ್ತು ಶೀತಲ ಸಮರ ಮತ್ತೆ ಬಹಿರಂಗ ಆಗಿರುವಂಥದ್ದು ಆ ಮುಖಾಂತರ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕತ್ವದ ಸಾರಥ್ಯವನ್ನು ದಳಪತಿಗಳಿಂದ ಕಿತ್ಕೊಂಡು ತಾನು ಇಡೀ ರಾಜ್ಯದಲ್ಲಿ ಒಕ್ಕಲಿಗರ ನೇತೃತ್ವವನ್ನು ವಹಿಸಬೇಕನ್ನೋದು ಅವರ ಇರಾದೆ ಆಗಿತ್ತು ಇದರ ಬೆನ್ನಲ್ಲಿ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ ಪ್ರಮುಖ ಹುದ್ದೆಗಳ ಆಸೆ ಮತ್ತು ಆಕಾಂಕ್ಷೆಯನ್ನು ಹೊಂದಿರತಕ್ಕಂಥ ಅಶ್ವಥ್ ನಾರಾಯಣ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಅವರ ನೆಲದಲ್ಲೇ ರಾಮನಗರದಲ್ಲೇ ಎಲ್ಲೊಂದು ಕಡೆ ಅವರ ವಿರುದ್ಧ ಗುಡುಗು ಮುಖಾಂತರ ನಾನು ಕೂಡ ಸಮರ್ಥ ನಾಯಕ ಮತ್ತು ಡಿ ಕೆ ಶಿವಕುಮಾರ್ ಅಂತ ನಾಯಕರನ್ನು ಎದುರಿಸುವ ಶಕ್ತಿ ಮತ್ತು ಛಾತಿ ನನ್ನಲ್ಲಿದೆ ಅಂತೇಳಿ ಹೈಕಮಾಂಡ್ಗೆ ಮತ್ತು ರಾಜ್ಯದ ನಾಯಕರುಗಳಿಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಿದರು ಆ ಮುಖಾಂತರ ಬೆಂಗಳೂರಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪದೇ ಪದೇ ಮಾಜಿ ಸಚಿವರಾಗಿರ್ತಕ್ಕಂಥ ಮಲ್ಲೇಶ್ವರಂನ ಪ್ರಸ್ತುತ ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಬೆಂಗಳೂರಿನ ಬಗ್ಗೆ ಡಿ ಕೆ ಶಿವಕುಮಾರ್ಗೆ ಏನು ಗೊತ್ತು ಅಂತೇಳಿ ಯಾವಾಗಲೂ ಕೂಡ ವ್ಯಂಗ್ಯ ದಾಟಿಯಲ್ಲಿ ಅವರಿಗೆ ತಿರುಗೇಟನ್ನು ಕೊಡ್ತಿದ್ರು ಆದರೆ ಇವತ್ತು ಡಿ ಸಿ ಎಮ್ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ವ್ಯಂಗ್ಯ ದಾಟಿಯಲ್ಲಿ ತಿರುಗೇಟನ್ನು ಕೊಟ್ಟಿರುವಂಥದ್ದು ನಾನು ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ನಾನು 6ನೇ ಕ್ಲಾಸ್ನಲ್ಲೇ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಇಲ್ಲಿ ಹಲಸಿನ ಮರವನ್ನು ನೆಟ್ಟಿದ್ದೀನಿ ಜೊತೆಗೆ NPSನಲ್ಲಿ ನಾನು ಓದಿದ್ದೀನಿ ನನ್ನ ಹೆಸರಿನಲ್ಲೇ ಕೆಂಪೇಗೌಡ ಇದೆ ಅನ್ನೋ ಮುಖಾಂತರ ಅಶ್ವಥ್ ನಾರಾಯಣ್ ಅವರಿಗೆ ಬೆಂಗಳೂರಿನ ಬಗ್ಗೆ ನಿಮಗೇನು ಗೊತ್ತು ಅಂತ ಸವಾಲಾಗ್ತಂಥ ಅಶ್ವಥ್ ನಾರಾಯಣ್ ಬೆಂಗಳೂರಿನ ಬಗ್ಗೆ ಎಲ್ಲವೂ ನನಗೆ ಗೊತ್ತು ನಾನು ಇಲ್ಲೇ ಓದಿದ್ದು ಇಲ್ಲೇ ಹುಟ್ಟಿ ಬೆಳೆದಿದ್ದು ಇಲ್ಲೇ ಬೆಳೆದಿದ್ದು ಅನ್ನೋ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಎಲ್ಲೊಂದು ಕಡೆ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಒಕ್ಕಲಿಗರ ಸಮುದಾಯದ ಶ್ರೀಗಳಾಗಿರ್ತಕ್ಕಂಥ ಸ್ವಾಮೀಜಿ ಶ್ರೀಗಳ ನಡುವೆ ಎಲ್ಲ ಶ್ರೀಗಳ ನಡುವೆ ಅಕ್ಕಪಕ್ಕ ಕೂತ ಸಂದರ್ಭದಲ್ಲಿ ಕೂಡ ಆತ್ಮೀಯವಾಗಿ ಮಾತುಕತೆ ನಡೆಸಿದ್ರು ಆ ಸಂದರ್ಭದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಎಲ್ಲೊಂದು ಕಡೆ ಪರೋಕ್ಷವಾಗಿ ಸಮುದಾಯದ ಇಬ್ಬರು ಪ್ರಬಲ ನಾಯಕರುಗಳಿದ್ದರೆ ಬೆಳೆಯುವಂಥ ಅವಕಾಶ ಇರತಕ್ಕಂಥ ಹಾಗಾಗಿ ಎಲ್ಲೊಂದು ಕಡೆ ಕೆಲವೊಂದು ವಿಚಾರದಲ್ಲಿ ತಾವು ಶಾಂತ ರೀತಿಯಲ್ಲಿ ಇರಬೇಕಂತೇಳಿ ಎಲ್ಲೊಂದು ಕಡೆ ಪರೋಕ್ಷವಾಗಿ ಆಪ್ತ ಸಲಹೆಯನ್ನು ಕೂಡ ಕೊಟ್ಟರು ಅಂತ ಹೇಳಲಾಗ್ತದೆ ಇದರ ಬೆನ್ನಲ್ಲೇ ಕಾರ್ಯಕ್ರಮ ಮುಗಿದ ಬಳಿಕ ಇದೀಗ ಡಿ ಕೆ ಶಿವಕುಮಾರ್ ಅವರು ಅಶ್ವಥ್ ನಾರಾಯಣ್ ಅವರಿಗೆ ಬೆಂಗಳೂರಿನ ಬಗ್ಗೆ ನನಗೇನು ಗೊತ್ತು ಅನ್ನುವ
ಮುಖಾಂತರ ನಾನು ಇಲ್ಲೇ ಓದಿ ಬೆಳೆದವನು ಅನ್ನೋ ಮುಖಾಂತರ ಮತ್ತು ಹಲಸಿನ ಮರವನ್ನು ನೆಟ್ಟಿರೋನು ನನ್ನ ಹೆಸರಿನಲ್ಲೇ ಕೆಂಪೇಗೌಡ ನಾನು ಮುಖಾಂತರ ಬೆಂಗಳೂರಿನ ಬಗ್ಗೆ ಎಲ್ಲವೂ ಗೊತ್ತು ಆದರೆ ನಿಮಗೆ ಏನು ಗೊತ್ತಿಲ್ಲ ಮತ್ತೆ ಪ್ರಶ್ನೆಯನ್ನು ಮಾಡಬೇಡಿ ತಿರುಗೇಟು ಕೊಡಬೇಡಿ ಅಂತೇಳಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟರು ಅಂತೆಲ್ಲ ಕೂಡ ಹೇಳಲಾಗ್ತದೆ ಆ ಮುಖಾಂತರ ಎಲ್ಲ ಒಂದು ಕಡೆ ಇವರ ಶೀತಲ ಸಮರ ಎಲ್ಲೊಂದು ಕಡೆ ಸ್ವಾಮೀಜಿಯ ಮಧ್ಯಸ್ಥಿಕೆಯಲ್ಲಿ ಕೂಡ ಎಲ್ಲೊಂದು ಕಡೆ ಬಗೆಹರಿದಿಲ್ಲ ಆ ಮುಖಾಂತರ ಶೀತಲ ಸಮರ ಮತ್ತೆ ಆರಂಭವಾಗಿದೆ ಆ ಮುಖಾಂತರ ಬೆಂಗಳೂರಿನ ಇಡೀ ಬೆಂಗಳೂರಿನ ಸಾರಥ್ಯ ವಹಿಸಿಕೊಳ್ಳಲಿಕ್ಕೆ ಡಿ ಕೆ ಶಿವಕುಮಾರ್ ಅಣಿಯಾಗಿದ್ದಾರೆ ಎಲ್ಲೊಂದು ಕಡೆ ಬೆಂಗಳೂರು ನಂದೇ ಅಂತೇಳಿ ಅಬ್ಬರಿಸ್ತಿದ್ದಂಥ ಅಶ್ವಥ್ ನಾರಾಯಣ ಕೂಡ ಈ ಸಂದರ್ಭದಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಿದೆ ಶ್ರುತಿ. ಓಕೆ ಪಟೇಲ್ರೆ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಒಂದು ಕಡೆ ಬಿಟ್ಕಾಯಿನ್ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬರ್ತಾ ಇದೆ, ತನಿಖೆ ಆಗಲೇಬೇಕು ಅಂತ ಹೇಳಿ ಆ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೀಗ ವಿಚಾರಗಳು ಕೇಳಿ ಬರ್ತಾ ಇದೆ. ಶೀಘ್ರವೇ ಮರುಜೀವ ಸಿಗುತ್ತಾ ಹಾಗಾದ್ರೆ ಬಿಟ್ಕಾಯಿನ್ನ ಹಗರಣಕ್ಕೆ ಅನ್ನೋದು ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆಯನ್ನ ನಡೆಸಬೇಕು. ಕಳೆದ ಬಾರಿಯ ಸರ್ಕಾರದಲ್ಲಿ ಬಿಟ್ಕಾಯಿನ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತಹ ವಿಚಾರ. ಈ ಸಿಐಡಿ ಡಿಜಿಪಿ ಎಂ ಎ ಸಲೀಂ ಅವರಿಗೆ ಕಮಿಷನರ್ ಕಡೆಯಿಂದ ಒಂದು ಪತ್ರ ಕೂಡ ಹೋಗಿದೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಪತ್ರವನ್ನ ಬರೆದಿದ್ದಾರೆ. ಕಾಟನ್ ಪೇಟೆ ಠಾಣೆಯಲ್ಲಿ ಈ ಬಿಟ್ಕಾಯಿನ್ ಕೇಸ್ ದಾಖಲಾಗಿತ್ತು. ಎಲ್ಲ ಅಂಶಗಳನ್ನ ಕೂಡ ಪತ್ರದಲ್ಲಿ ಕಮಿಷನರ್ ದಯಾನಂದ್ ಅವರು ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಸದ್ಯದಲ್ಲೇ ಪ್ರಕರಣದ ಮರು ತನಿಖೆ ಆರಂಭವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈ ಬಿಟ್ಕಾಯಿನ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಇದೇ ವಿರೋಧ ಪಕ್ಷದಲ್ಲಿದ್ದಂತಹ ಈಗ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ತೀವಿ, ಈ ವಿಚಾರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನು ನಡೆಸ್ತೀವಿ, ಯಾರು ಆರೋಪಿಗಳು ಅಥವಾ ಈ ವಿಚಾರದಲ್ಲಿ ದಂಧೆಯಲ್ಲಿದ್ದಾರೋ ಅವರೆಲ್ಲರನ್ನ ಕೂಡ ಒಳಗಾಗಿಸುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಈ ಬಿಟ್ಕಾಯಿನ್ ವಿಚಾರದಲ್ಲಿ ಈ ಶ್ರೀಕಿ ಆತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ. ಸುಮಾರು 9 ಕೋಟಿ ಮೌಲ್ಯದ 31 ಬಿಟ್ಕಾಯಿನ್ಗಳನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ರು. ಈ ಸಂದರ್ಭದಲ್ಲಿ ಬಿಟ್ಕಾಯಿನ್ ಪ್ರಮುಖ ಆರೋಪಿ ಆಗಿರುವಂತಹ ಶ್ರೀಕಿ ಆತನನ್ನ ಕೂಡ ಅರೆಸ್ಟ್ ಮಾಡಿ ಸಾಕಷ್ಟು ವಿಚಾರಗಳನ್ನ ಆತ ಯಾವುದಕ್ಕೂ ಕೂಡ ಬಾಯಿ ಬಿಡ್ತಾನೆ ಇರಲಿಲ್ಲ. ಪೊಲೀಸರಿಗೆ ಅದೊಂದು ರೀತಿ ದೊಡ್ಡ ಮಟ್ಟದ ತಲೆನೋವಾಗ್ಬಿಟ್ಟಿತ್ತು. ಈ ಅಂತಾರಾಷ್ಟ್ರೀಯ ಹ್ಯಾಕರ್ ಈತ ಬಂಧಿಸಿ ಆತನನ್ನ ಅದಾದ್ಮೇಲೆ ಬಿಡುಗಡೆ ಕೂಡ ಮಾಡಲಾಗಿತ್ತು. ಸೊ ಈಗ ಸಿಸಿಬಿ ಪೊಲೀಸರು ಬಿಟ್ಕಾಯಿನ್ ಅನ್ನ ಜಪ್ತಿ ಮಾಡಿದ್ರು. ಸೊ ಅದಲ್ಲೇ ಸ್ವಲ್ಪ ಸ್ಟಾಪ್ ಆಗಿತ್ತು. ಸೊ ಇದೀಗ ಮತ್ತೆ ಬಿಟ್ಕಾಯಿನ್ ಹಗರಣಕ್ಕೆ ಮತ್ತೊಮ್ಮೆ ಮರುಜೀವ ಸಿಗುವಂತಹ ಸಾಧ್ಯತೆಗಳಿದೆ. ಹಲವಾರು ಪ್ರಭಾವಿಗಳ ಹೆಸರು ಕೂಡ ಕೇಳಿ ಬಂದಿತ್ತು. ಸೊ ನೋಡ್ಬೇಕು, ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಚಂದ್ರ. ಬಿಟ್ಕಾಯಿನ್ ವಿಚಾರ ಕಳೆದ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಇದೀಗ ಮತ್ತೊಮ್ಮೆ ಇದೇ ಪ್ರಕರಣ ಮರುಜೀವವನ್ನ ಪಡೆದುಕೊಳ್ತಾ ಇದೆಯಾ, ತನಿಖೆಗೆ ಬಹಳ ಮುಂದಾಗ್ತಾ ಇದೆ. ಈ ಬಾರಿಯ ಸರ್ಕಾರ ಏನ್ ವಿಚಾರಗಳು ಸಿಗ್ತಾ ಇದೆ, ಯಾವ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗಿದೆ ಈ ಬಿಟ್ಕಾಯಿನ್ ವಿಚಾರದಲ್ಲಿ? ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಒಂದು ಸದ್ದು ಮಾಡಿದ ಬಿಟ್ಕಾಯಿನ್ ಪ್ರಕರಣ ಮತ್ತೆ ತನಿಖೆಗೆ ಚಾಲನೆ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಏನ್ ಪೊಲೀಸ್ ಆಯುಕ್ತ ಅಂತ ಬಿ ದಯಾನಂದ್ ಏನಿದ್ದಾರೆ, ಅವರು ಈಗಾಗಲೇ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಪ್ರಕರಣ ಕುರಿತು ಒಂದು ಪತ್ರವನ್ನು ಬರೀತಾರೆ. ಆ ಪ್ರಕರಣವನ್ನ ಈಗಾಗಲೇ ಏನು ಶ್ರೀಕಿ ಅಲಿಯಾಸ್ ಶ್ರೀನಿವಾಸ್ ಏನಿದ್ದಾನೆ, ಈತನ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನ ಇರ್ತಕ್ಕಂಥದ್ದು, ಜೊತೆಗೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಈತನ ಹೆಸರು, ಯಾಕಂದ್ರೆ ಎಲ್ಲೇ ಆಕ್ಟ್ ಮಾಡಿದ್ರು ಕೂಡ ಈತನ ಹೆಸರು ಕೇಳಿ ಬರೋದ್ರಿಂದ ಈತನ ವಿರುದ್ಧವಾಗಿ ಸಾಕಷ್ಟು ಒಂದು ಪ್ರಕರಣಗಳು ಜೊತೆಗೆ ಆರೋಪಗಳು ಇರೋ ಕಾರಣದಿಂದನೇ ಈತನ ಕಂಪ್ಲೀಟ್ ಡೀಟೇಲ್ಸ್ ಗಳನ್ನ ತಗೊಂಡಿರ್ತಕ್ಕಂಥ ಮತ್ತೆ ಸಿಸಿಬಿಯಲ್ಲಿ ಅರೆಸ್ಟ್ ಆದಂತಹ ಈತನ ಹೇಳಿಕೆಗಳನ್ನ ಈಗಾಗಲೇ ಪಡೆದಿರ್ತಕ್ಕಂಥದ್ದು. ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾಕಂದ್ರೆ ಒಂದು ಭಾಗದಲ್ಲಿ ಕೇಳಿ ಬರ್ತಕ್ಕಂಥ UBCT ಗ್ಯಾಂಗ್, ಇದರಲ್ಲಿ ಎಲ್ಲ ರಾಜಕಾರಣಿ ಮಕ್ಕಳಿದ್ದಾರೆ ಅನ್ನೋದು ಕೂಡ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಜೊತೆಗೆ ಕೆಲವು ಹೈಯರ್ ಅಥಾರಿಟಿ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾರೆ. ಒಟ್ಟಾರೆಯಾಗಿ ಏನು ಶ್ರೀಕಿ ಅರೆಸ್ಟ್ ಆದ್ರಿಂದ ಇಲ್ಲಿವರೆಗೂ ಕೂಡ ಆತ ಎಲ್ಲಿದ್ದಾನೆ ಹೇಗೆ ಸಂಪರ್ಕಿಸೋದನ್ನು ಕೂಡ ಪೊಲೀಸರಿಗೆ ಒಂದು ತಲೆನೋವಾಗಿರೋದ್ರಿಂದ ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಒಂದು ಪತ್ರವನ್ನು ಬರೆದಿರೋದ್ರಿಂದ ಆತನನ್ನು ಹುಡುಕಕ್ಕೂ ಕೂಡ ಒಂದು ಟೀಮ್ ಅನ್ನು ರೆಡಿ ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಬಿಟ್ಕಾಯಿನ್ ಹೇಗೆಲ್ಲ ಹಗರಣ ಆಗಿ ಎಲ್ಲಿವರೆಗೂ ಬಂದು ನಿಂತಿದೆ ಅಂತ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಆತನನ್ನ ಹೇಳಿಕೆ ಪಡೆದಿರ್ತಕ್ಕಂಥ ಸಿಸಿಬಿಯಿಂದ ಕೂಡ ಹೇಳಿಕೆಗಳನ್ನ ತರಿಸಿಕೊಂಡು ಒಂದು ವಿಚಾರಣೆ ಕೈಗೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಪ್ರಕರಣ ಕೈಗೆತ್ತ ಮರುಕ್ಷಣದಲ್ಲೇ ಈಗಾಗಲೇ ಅಧಿಕಾರಿಗಳು ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು, ಜೊತೆಗೆ ಬಿಟ್ಕಾಯಿನ್ ಅಂದ್ರೆ ಏನು ಹ್ಯಾಕ್ ಆಗಿದೆ ಆ ವೆಬ್ಸೈಟ್ ಗಳನ್ನ ಇಟ್ಕೊಂಡು ಪ್ರತಿಯೊಂದು ಕೂಡ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒಳಗಪಟ್ಟಂತ ಎಕನಾಮಿಕ್ಸ್ ಅಫೆನ್ಸ್ ಏನಿದೆ ಆ ವೆಬ್ಸೈಟ್ ಅನ್ನು ಕೂಡ ಹ್ಯಾಕ್ ಆಗಿರೋದ್ರಿಂದ ಅಲ್ಲೂ ಕೂಡ ಬಿಟ್ಕಾಯಿನ್ ಪ್ರಕರಣ ಇರೋದ್ರಿಂದ FIR ಆಗಿರೋ ದಾಖಲಾತಿಗಳು ಇಟ್ಕೊಂಡು ಅದನ್ನು ಕೂಡ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ. ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ಪತ್ರವನ್ನು ಬರೆದಾದ್ಮೇಲೆ ಆಯ್ತಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನೋಡೋಣ, ವೆಲ್ಕಮ್ ಬ್ಯಾಕ್. ಬಿಜೆಪಿ ನಾಯಕರಿಗೆ ಒಂದ್ ಕಡೆ ಹೊಂದಾಣಿಕೆಯ ಟೆನ್ಷನ್ ಶುರುವಾಗಿದ್ರೆ ಮತ್ತೊಂದ್ ಕಡೆ ತಮ್ಮ ಅವಧಿಯ ಹಗರಣಗಳ ಟೆನ್ಷನ್ ಶುರುವಾಗ್ತಾ ಇದೆ. ಬಿಜೆಪಿ ಸರ್ಕಾರದ ಹಗರಣಗಳ ತನಿಖೆಗೆ ಇದೀಗ ರಾಜ್ಯ ಸರ್ಕಾರ ಒಂದು ತಂಡವನ್ನ ರಚನೆ ಮಾಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಈ ಹಿಂದೆಯೇ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಹೇಳ್ತಾ ಇದ್ರು, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ನಿಮ್ಮ ಎಲ್ಲ ಹಗರಣಗಳ ತನಿಖೆಯನ್ನ ನಡೆಸ್ತೀವಿ, ಸರಿಯಾಗಿ ಶಿಕ್ಷೆಯನ್ನ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಅದರಂತೆ ಅಧಿಕಾರಕ್ಕೂ ಕೂಡ ಬಂದಾಯ್ತು. ಈಗ ಹಲವಾರು ಹಗರಣಗಳ ತನಿಖೆಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ವಿಶೇಷ ತನಿಖಾ ತಂಡ ರಚಿಸಿ ಹಗರಣಗಳನ್ನ ತನಿಖೆ ಮಾಡ್ತಾರಾ? ಸಿಎಂ ಮೇಲೆ ಹಲವು ಸಚಿವರು ಒತ್ತಡವನ್ನ ಕೂಡ ಹೇರ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನೀವು ತನಿಖೆಯನ್ನ ನಡೆಸಲೇಬೇಕು ಅಂತ ಹೇಳಿ ನೋಡೋಣ. ಬಿಜೆಪಿಗರಿಗೆ ಯಾವ ರೀತಿಯಾಗಿ ಇದು ಟೆನ್ಷನ್ ಶುರುವಾಗುತ್ತೆ ಅಂತ ಹೇಳಿ ಬನ್ನಿ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ.
ಹೆಬಾಕ ತಿಮ್ಮೇಗೌಡ ಕಳೆದ ಬಾರಿ ಸರ್ಕಾರದಲ್ಲಿದ್ದಂತಹ ಬಿಜೆಪಿ ಸಾಕಷ್ಟು ರೀತಿಯಾದಂತಹ ಆರೋಪಗಳನ್ನು ಎದುರಿಸಿತ್ತು. ಅದು 40% ಕಮಿಷನ್ ಆಗಿರಲಿ ಅಥವಾ ಬಿಟ್ಕಾಯಿನ್ ಆಗಿರಲಿ ಅಥವಾ ಪಿಎಸ್ಐ ಹಗರಣ ಆಗಿರಲಿ, ಹೀಗೆ ಸಾಲು ಸಾಲು ಪ್ರಕರಣಗಳ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಬಂದಿರೋದ್ರಿಂದ ಸೊ ತನಿಖೆಗೆ ಮುಂದಾಗುತ್ತಾ, ಇದು ಬಿಜೆಪಿ ಅವರಿಗೆ ಯಾವ ರೀತಿಯ ಕಂಟಕ ಎದುರಾಗಬಹುದು ಅನ್ಸುತ್ತೆ? ರಾಜ್ಯ ಸರ್ಕಾರ ತನಿಖೆ ನಡೆಸುವಂತ ಒಂದು ಅನಿವಾರ್ಯತೆಯನ್ನ ಬಿಜೆಪಿ ಸೃಷ್ಟಿ ಮಾಡ್ತಾ ಅಥವಾ ಕಾಂಗ್ರೆಸ್ಗೆ ಇದೊಂದು ರೀತಿ ಅನಿವಾರ್ಯವನ್ನುವಂತ ಒಂದು ಚರ್ಚಿಸುವಾಗಿರ್ತಕ್ಕಂಥ ದುಸ್ಥಿತಿ. ಯಾಕಂತ ಹೇಳಿದ್ರೆ 5 ಗ್ಯಾರಂಟಿಗಳ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನ ಒಂದು ವಿಳಂಬ ನೀತಿಯನ್ನ ಖಂಡಿಸ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆಯಾಗಿ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಾಗಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಅಕ್ಕಿ ಪೂರೈಕೆ ವಿತರಣೆಯನ್ನು ಕೂಡ ಏನು ಕಡಿತ ಮಾಡಿರ್ತಕ್ಕಂಥದ್ದು, ಅಕ್ಕಿ ಪೂರೈಕೆಗೆ ನಿರಾಕರಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಇದೀಗ ತನಿಖೆಯನ್ನ ನಡೆಸಬೇಕು, ಬಿಜೆಪಿಗೆ ಒಂದು ರೀತಿ ಕೌಂಟರ್ ಅನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಕೆಲ ಸಚಿವರು ಮತ್ತೆ ಶಾಸಕರುಗಳು, ಕಾಂಗ್ರೆಸ್ ನ ಶಾಸಕರುಗಳು ಸಿಎಂ ಸಿದ್ದರಾಮಯ್ಯನವರ ಮೊರೆ ಹೋಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈಗ ಬಜೆಟ್ ಅಧಿವೇಶನ ನಡೀತಾ ಇದೆ, ಎಲ್ಲವನ್ನು ಕೂಡ ತನಿಖೆ ಮಾಡ್ಸೋಣ ಅನ್ನುವಂತ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದಾರಂತೆ. ಆದ್ರೆ ಇಲ್ಲ ಸರ್, ಇಲಾಖಾವಾರು ಈ ಬಗ್ಗೆ ತನಿಖೆ ನಡೆಸೋದಕ್ಕೆ ಆಗೋದಿಲ್ಲ. ಆದ್ರೆ ಒಟ್ಟಿಗೆ ಈ ಎಲ್ಲಾ ಪ್ರಕರಣಗಳನ್ನ ಅಂದ್ರೆ ಪಿಎಸ್ಐ ನೇಮಕಾತಿ ಹಗರಣ ಆಗಿರ್ಬೋದು, ಮತ್ತೊಂದು ಕಡೆ ಅಪರಾಧ ಪ್ರಕಾರ ನೇಮಕಾತಿ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಡೆದಿರ್ತಕ್ಕಂತ ಒಂದು ಅಕ್ರಮ, ಮತ್ತೊಂದು ಕಡೆಯಾಗಿ ಬಿಟ್ಕಾಯಿನ್ ಹಗರಣ, ಈ ರೀತಿಯಾದಂತಹ ಪ್ರಮುಖ ನಾಯಕರುಗಳು ಶಾಮೀಲಾಗಿದ್ದಾರೆ, ಇನ್ನವಾದಂತಹ ಒಂದು ಅಕ್ರಮಗಳು ಹಗರಣಗಳಿದಾವಲ್ಲ ಅವೆಲ್ಲವನ್ನೂ ಕೂಡ ಇದೀಗ ಏನು ವಿಶೇಷ ತನಿಖಾ ದಳಕ್ಕೆ ತನಿಖೆಗೆ ವಹಿಸಿದ್ರು ಮಾತ್ರ ಬಿಜೆಪಿಯನ್ನು ಅಣಿಯೋದಕ್ಕೆ ಸಾಧ್ಯ, ಇಲ್ಲದೇ ಇದ್ರೆ ಬಿಜೆಪಿಯನ್ನು ನಾವು ಕಟ್ಟಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಅವರ ಒಂದು ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳನ್ನ ಬಯಲಿಗೆ ಎಳೆದಿದ್ದೇ ಆಗಿದ್ದಲ್ಲಿ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮವನ್ನ ಬೀರ್ಬೋದು. ಯಾಕಂತ ಹೇಳಿದ್ರೆ ಚುನಾವಣಾ ಪೂರ್ವದಲ್ಲಿ ನಾವು ಬಿಜೆಪಿಯ ವೈಫಲ್ಯಗಳನ್ನ ಎತ್ತಿ ಹಿಡಿದಂತ ಪರಿಣಾಮವಾಗಿ ಇವತ್ತು ವಿಧಾನಸಭೆಯಲ್ಲಿ ನಾವು ಅಧಿಕಾರ ಚುಕ್ಕಾಣಿಯನ್ನ ಹಿಡಿದಿದ್ವಿ. ಇಂಥ ಒಟ್ಟಿನಲ್ಲಿ ಬಿಜೆಪಿ ಇದೀಗ ಏನು ಗ್ಯಾರಂಟಿಗಳ ವಿಚಾರದಲ್ಲಿ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದೆ, ಮತ್ತೊಂದು ಕಡೆಗೆ ಜನರಲ್ಲಿ ತಪ್ಪು ಭಾವನೆಯನ್ನ ಮೂಡಿಸ್ತಾ ಇದೆ. ನಾವು ಅಕ್ಕಿ ಕೊಡ್ತೀವಿ, ಮತ್ತೊಂದು ಕಡೆಯಾಗಿ ವಿದ್ಯುತ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಒಂದು ರೀತಿ ತಪ್ಪು ಭಾವನೆಯನ್ನ ಮೂಡಿಸುವಂತ ನಿಟ್ಟಲ್ಲಿ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಹೀಗಾಗಿ ಬಿಜೆಪಿ ಅಕ್ರಮಗಳನ್ನು ಕೂಡ ನಾವು ಹೊರತೆಗಿಬೇಕಾಗುತ್ತೆ. ಈ ನಿಟ್ಟಲ್ಲಿ ವಿಶೇಷ ತನಿಖಾ ದಳಕ್ಕೆ SIT ಅನ್ನ ರಚನೆ ಮಾಡಿ ಎಲ್ಲಾ ಪ್ರಕರಣಗಳನ್ನ ತನಿಖೆಗೆ ವಹಿಸೋದು ಸೂಕ್ತ ಅನ್ನುವಂತ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ದುಂಬಾಲು ಬಿದ್ದಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಬಜೆಟ್ ಅಧಿವೇಶನದ ಬಳಿಕ ಈ ಬಗ್ಗೆ ತೀರ್ಮಾನ ಮಾಡೋಣ ಅನ್ನುವಂಥ ಒಂದು ಭರವಸೆಯನ್ನ ಸಚಿವರು ಮತ್ತೆ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮಲ್ಲ ಈ ಕ್ಷಣದ ಅಪ್ಡೇಟ್ಸ್ಗೆ. ವೆಲ್ಕಮ್ ಬ್ಯಾಕ್. ಕರಾವಳಿಯಲ್ಲಿ ಮುಂಗಾರು ಚುರುಕಾಗಿದೆ. ಸೊ ಮಂಗಳೂರು ನಗರದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಕಳೆದ 1 ಗಂಟೆಯಿಂದ ನಿರಂತರವಾಗಿ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಮಂಗಳೂರು ನಗರದ ರಸ್ತೆಗಳು ಜಲಾವೃತವಾಗಿವೆ. ಸಂಚಾರಕ್ಕೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದ ನಾವು ಪರದಾಡಬೇಕಾಗಿದೆ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ. ಮುಂದಿನ 48 ಗಂಟೆಗಳ ಕಾಲ ಭಾರಿ ಮಳೆಯಾಗುವಂತಹ ಸೂಚನೆಯನ್ನು ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ.